ಆಡೋರಿಲ್ಲ ಜಾಣರಲ್ಲ ಅಂಥೇಳಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಬಂದಾಗ ಅವಾಗವಾಗ ಗೊತ್ತಾಗುತ್ತೆ ಯಾಕೆ ಹಿಂಗೆ ಆಡ್ತಾರೆ ಅಂತೇಳಿ. ಬಟ್ ಅವ್ರು ಜಾಣರೇ, ಬಟ್ ಸಂದರ್ಭ ಬಂದಾಗ ಆ ಜಾಣತನವನ್ನು ಮರ್ತ್ಕೊಂಡು ಬಿಡ್ತಾರೇನೋ ಅಂತ ಅನಿಸುತ್ತೆ ಅಲ್ವಾ ಗಂಗಾಧರ ಮೂರ್ತಿ ಅವರೇ? ಈಗ ಒಂದು ಅನಿಲ್ ಅವ್ರು ಮಾತಾಡ್ತಾ ಟ್ರಾನ್ಸ್ಫರ್ ವಿಚಾರಗಳು ಮತ್ತೊಂದೆಲ್ಲ ತೆಗೆದ್ರು. ನಾನು ಹೇಳೋದು ಟ್ರಾನ್ಸ್ಫರ್ ವಿಚಾರದಲ್ಲಿ ಅವ್ರು ಹೇಳೋ ಪ್ರಕಾರ ನಮಗೆ ಯಾರಿಗೋ ಮಾಧ್ಯಮದವ್ರಿಗೋ ಅಥವಾ ಕುಮಾರಸ್ವಾಮಿಗೋ ಯಾರಿಗೋ ಒಬ್ಬರಿಗೆ ಒಂದು ಸಣ್ಣ ವಿಡಿಯೋ ಸಿಕ್ತು, ಎಡಿಟೆಡ್ ವಿಡಿಯೋ ಅಂತಲೇ ಅಂದ್ಕೊಂಬಿಡಿ ನೀವು. ಈಗ ಅವ್ರು 12 ನಿಮಿಷದ ಅಂತ ಹೇಳಿ 12 ನಿಮಿಷದ್ದನ್ನು ಅದು ಕುಮಾರಸ್ವಾಮಿಯವರು ಅದನ್ನು ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡಿದ ತಕ್ಷಣ ಮೊನ್ನೆ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ರು. ಏನಂತ ಮಾಡಿದ್ರು, ಇದು ವರ್ಗಾವಣೆ ದಂಧೆ ವಿಚಾರ ಮಾತಾಡಿದ್ದಲ್ಲ, 5 ಶಾಲೆಯ CSR ಫಂಡ್ ವಿಚಾರ ಮಾತು, ಒಂದು ಕಟ್ ಅಂಡ್ ಪೇ ಕಟ್ ಒಂದು ಅದು ಯಾರ್ದು ಲೆಟ್ರಲ್ಲ ಏನಲ್ಲ ಮತ್ತೊಂದು ಒಂದು ಇದನ್ನು ಮಾಡಿ ಟ್ವೀಟಲ್ಲಿ ಬಿಟ್ಟರು. ಅಷ್ಟು ಬುದ್ಧಿವಂತಿಕೆ ಇರೋ ಟ್ವೀಟ್ ಮಾಡೋರು ಅನಿಲ್ ಅವ್ರು ಹೇಳ್ದಂಗೆ 12 ನಿಮಿಷದ ವಿಡಿಯೋ ಬಿಟ್ಬಿಡಿ, ಏನು ಸತ್ಯ ಸತ್ಯತೆ ಗೊತ್ತಾಗಲಿ, ನಾವೇನ ಕಟ್ ಅಂಡ್ ಪೇಸ್ಟ್ ಮಾಡಿದರೆ ನೀವು ಮಾಧ್ಯಮದವರು ನಾವು ಎಲ್ಲ ಕ್ಷಮೆ ಕೇಳ್ಬಿಡೋಣ. CSR ಟ್ವೀಟ್ ಮಾಡೋ ಅಗತ್ಯನೇ ಇರಲಿಲ್ಲ, ಕ್ಷಮೆ ಕೇಳ್ಬಿಡೋಣ, ಹೋಗ್ಲಿ, ನೀವು ತಪ್ಪು ಮಾಡಿದ್ದೀರಿ ಪಾಪ, ನಾವು ಕೊಟ್ಟಿದ್ದು ವಿಡಿಯೋ ಅಲ್ಲಲ್ಲ, ನಾವು ಕೊಟ್ಟಿದ್ದು ವಿಡಿಯೋ ಅಷ್ಟು ಮಾತ್ರ ಹಾಕಿದ್ದೀರಿ, ನಾವು ಕೊಟ್ಟಿದ್ದು ವಿಡಿಯೋ ಮಾತ್ರ ಅಷ್ಟು ಮಾತ್ರ ಹಾಕಿದ್ದೀರಿ, ಅವ್ರ ಪ್ರಕಾರ ನಾವು ತಪ್ಪು ನೀವು ತಪ್ಪೆ, 3 ದಿನ ಬೇರೆ ಚಾನಲ್ ಅಲ್ಲಿ ಓಡಿಸ್ತಾ ಇದ್ದೀರಿ ಅಂತ ಬೇರೆ ಹೇಳ್ತಾರೆ ನಿಮ್ಮ ಮೇಲೆ ಓಡ್ತಾ ಇರುತ್ತೆ. ಎಂಡ್ ಮಾಡ್ಬೇಕಲ್ವಾ, ಅದಕ್ಕೆ ಫುಲ್ ವಿಡಿಯೋ ಬರಬೇಕು. ನಾಳೆ ಕುಮಾರಸ್ವಾಮಿ ಅವರು ನಮ್ಮ ಗಂಗಾಧರ ಮೂರ್ತಿ ಅವರು ಹೇಳಿದ ಪ್ರಕಾರನೇ ಕುಮಾರಸ್ವಾಮಿ ಅವರು ನಾನು ಕ್ಷಮೆ ಕೇಳ್ತೀನಿ, ಅಕಸ್ಮಾತ್ ಏನಾರು ಅಂತಂದ್ರೆ ನಾನು ಸಿದ್ದರಾಮಯ್ಯನವರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಾನು ಪ್ರಶ್ನೆ ಫುಲ್ ನನ್ನ ಉತ್ತರ ಕೊಡೋದಕ್ಕೆ ಫುಲ್ ಬಿಡಿ. 12 ನಿಮಿಷದ ವಿಡಿಯೋ ಅಂತ ಆಡಿಯೋ ಅಂತ ನಾನು ಹೇಳಿದ್ದೀನಿ ಅಲ್ವಾ. ಈಗ ನಾನೇನು ಹೇಳ್ತಿರೋದು, ಕುಮಾರಸ್ವಾಮಿಯವರು ಒಂದು ಪತ್ರಿಕಾ ಗೋಷ್ಠಿ ಕರೀಲಿ, ಕರೆದುಬಿಟ್ಟು ನಾನು ಕ್ಷಮೆ ಕೇಳ್ತೀನಿ ಸ್ವಾಮಿ ಅಂತ. ಯಾರು ನಿಮ್ಮವ್ರು ನಿಂತ್ಕೊಂಡು ಅಲ್ಲಿ ವಿಡಿಯೋ ಮಾಡಿದಾರಲ್ಲ, ವಿಡಿಯೋ ಕೊಡಿ, ಅಪ್ಲೋಡ್ ಮಾಡಲಿ, ಅಪ್ಲೋಡ್ ಮಾಡ್ತೀವಿ. ಅಲ್ಲ ಸ್ವಾಮಿ, ನಾವು ಮಾತಾಡ್ರೆ ನಾವೇ ವಿಡಿಯೋ ಮಾಡ್ತೀವಾ? ಅನಿಲ್ ಅಲ್ಲ, ಕೇಸ್ ಅನಿಲ್ ಡಿಫಾಮೇಷನ್ ಕೇಸ್ ಹಾಕಿ ಅಂದ್ರೆ ನಾನು ಕಂಪ್ಲೇಂಟ್ ಕೊಡಿ ಅಂತೀರಾ? ವಿಡಿಯೋ ಕೊಡಿ ಅಂದ್ರೆ ನೀವೇ ಕೊಡಿ ಅಂತ. ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ನಿಮ್ಮ ಸರ್ಕಾರ ಸರ್, ನನಗೆ ಇದು ಎಷ್ಟು ಎಷ್ಟು ಫೂಲಿಶ್ನೆಸ್ ಅನ್ಸುತ್ತೆ ಅಂತಂದ್ರೆ, ಐ ಡೋಂಟ್ ನೋ ಹೌ ಟು ಸೇ ದಿಸ್. ಮಾಧ್ಯಮದವರು ಪ್ರತಿಪಕ್ಷದವರು ಸರ್ಕಾರಕ್ಕೆ ಒಂದು ಆರೋಪ ಮಾಡ್ತಾರೆ, ಯಾರು ಪ್ರತಿಪಕ್ಷದವರು, ಮಾಧ್ಯಮದವರು ಒಂದು ಆರೋಪ ಮಾಡ್ತಾರೆ, ನಾವೇ ಕೇಸ್ ಹಾಕೋಬೇಕಂತ ಆರೋಪ ಮಾಡಿ. ಅಲ್ಲ ಬರೀ ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಹಾಕ್ರಿ, ಅನಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಹಾಕಿ, ಡಿಫಾಮೇಷನ್ ಕೇಸ್ ಹಾಕಿ, ಡಿಫಾಮೇಷನ್ ಕೇಸ್ ಹಾಕ್ರಿ, ಅದು ನಾವು ಹೇಳ್ತಾ ಇರೋದು. ಸುಳ್ತಾರ ನಿಮ್ ಪ್ರಕಾರ, ನಿಮ್ ಪ್ರಕಾರ ಸುಳ್ಳಲ್ವೇಟ್ ಮಾಡಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ತರನೇ ಅನಿಲ್ ಇಮ್ಮಿಡಿಯೇಟ್ ಆಗಿ ಊಟ ನೋಡ್ಬಿಟ್ರಿ ಇಲ್ಲೇನೆ, ಯಾಕೋ ಕಂಪ್ಲೀಟ್ ಮಾಡ್ತೀನಿ ನಿಮಿಷ, ಯಾಕೆ ಕತ್ತಕ್ಕೆ ಬರೋಕೆ ಕಾಣ್ತದೆ ಇದು ಅಂತೇಳಿ 1 ನಿಮಿಷ ಕೇಳಿ ತಾಳ್ಮೆಯಿಂದ. ಅದು ಸಾರ್ವಜನಿಕವಾಗಿ ಎಲ್ಲರ ಮಧ್ಯೆ ನಡೀತಾ ಇದ್ದಂಥ ಸಭೆ, ನಾಟ್ ಇಂಡೋರ್ ಸಭೆ ಅಲ್ಲ, ಹೌದು, ಸಾರ್ವಜನಿಕರ ಅಹವಾಲುಗಳನ್ನು ಮಾಧ್ಯಮದವ್ರನ್ನ ಇಟ್ಕೊಂಡೇ ಮಾಡ್ತಾ ಇದ್ದದ್ದು. ಒಂದು ನಿಮಿಷ ಇರಿ, ಅದಕ್ಕೆ ಇರಿ 1 ನಿಮಿಷ. ನಾವು ವಿಡಿಯೋ ಮಾಡಿದೀವೋ, ನಾವೇ ಮಾಡಿಸಿದೀವೋ, ಅಥವಾ ಇನ್ಯಾರೋ ಮಾಧ್ಯಮದವ್ರು ಮಾಡಿದಾರೋ, ಅಥವಾ ನಿಮ್ಮ್ಯಾರೋ ಕಾರ್ಯಕರ್ತರು ಮಾಡಿದಾರೋ, ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಸರ್. ಮಾಡಿದ ಮೇಲೆ ನಮ್ಮ ಹತ್ರ ಇದ್ದಿದ್ದನ್ನು ನಾವು ಆಚೆ ಬಿಟ್ಟು ಒಂದು ಆರೋಪ ಮಾಡಿದ್ದೀವಿ. ಕರೆಕ್ಟ್ ಅಲ್ಲ ಸರ್? ಕೇಳಿ 1 ನಿಮಿಷ, ಆರೋಪ ಮಾಡಿದ್ದೀವಿ. ಆರೋಪಕ್ಕೆ ಪ್ರತ್ಯುತ್ತರವಾಗಿ ಇಮ್ಮಿಡಿಯೇಟ್ ಆಗಿ 3 ಜನ ಡಿ ಕೆ ಶಿವಕುಮಾರ್, ಚಲರಾಯ್ ಸ್ವಾಮಿ ಆ್ಯಂಡ್ CM 3 ಜನ ರಿಯಾಕ್ಟ್ ಮಾಡಿದ್ದಾರೆ. ಅದಲ್ಲದೆ ಅವತ್ತಿನ ಪೂರ್ತಿ ಓಲ್ಡ್ ಡೇ ಮಾಧ್ಯಮಗಳು ಅದನ್ನು ಕ್ಯಾರಿ ಮಾಡಿದ್ದಾವೆ. ಕ್ಯಾರಿ ಮಾಡೋದ್ರಲ್ಲಿ ನೀವು ಹೇಳೋ ಪ್ರಕಾರ ಅದು ಕಟ್ ಅಂಡ್ ಪೇಸ್ಟು, ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ಮಾತ್ರ ಬಿಟ್ಟಿದ್ದಾರೆ. ಕಂಪ್ಲೀಟ್ ಮಾಡ್ಬಿಡ್ತೀನಿ, ನೀವು ಮಾಡಿ, ನಾನು ತಾಳ್ಮೆಯಿಂದ ಕೇಳ್ತೀನಿ. 12 ನಿಮಿಷದ ಇದೆ ಅಂತ ನೀವು ಹೇಳಿದ ಮೇಲೆ ನೀವು ಮಾನ್ಯ ಮುಖ್ಯಮಂತ್ರಿ ಕೇಳಿ 1 ನಿಮಿಷ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಮೇಲೆ ಬಂದಿರೋ ಆರೋಪನ ನೀವು ಸಾಬೀತು ಮಾಡ್ಕೋಬೇಕಾದ್ರೆ, ಸರಿಯಲ್ಲ ಅಂತ ಸುಳ್ಳು ಅಂತ ಹೇಳಿ ಕುಮಾರಸ್ವಾಮಿ ಮೇಲೆ ಮಾಧ್ಯಮದವ್ರ ಮೇಲೆ ಹೇಳಬೇಕಾದ್ರೆ, ಅನಿಲ್ ಅವರ ಸಜೆಷನ್ ತಗೊಂಡು 12 ನಿಮಿಷದ ವಿಡಿಯೋನ ಬಿಡುಗಡೆ ಮಾಡಿ ಆ ವಿಡಿಯೋದಲ್ಲೇನಾದರೂ ಬರೀ CSR ಫಂಡ್ ಬಗ್ಗೆ ಮಾತಾಡಿದ್ರೆ ಖಂಡಿತವಾಗ್ಲೂ ನಾನು ಕ್ಷಮೆ ಕೇಳ್ತೀನಿ, ಕುಮಾರಸ್ವಾಮಿ ಅವರು ಕ್ಷಮೆ ಕೇಳ್ತಾರೆ. ಸರಿ ಸರ್, ಆಯ್ತಲ್ಲ ಸರ್, ನಿಮ್ ಮುಗಿತ ಸರ್. ಸರ್, ಈಗ ಹೇಳಿದ್ರಲ್ಲ ಸರ್, ಕೆನ ಆನ್ಸರ್ ಸರ್ ಸರ್, ಗಂಗಾಧರ ಸ್ವಾಮಿ ಗಂಗಾಧರ ಮೂರ್ತಿ ಅವರು ಹೇಳೋ ಪ್ರಕಾರ ಇದು ಬಹಿರಂಗವಾದಂಥ ಸಭೆ. ಬಹಿರಂಗವಾದಂಥ ಸಭೆಯಲ್ಲಿ ಯತೀಂದ್ರ ಅವರು ವರ್ಗಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ.
ಆರೋಪ ಅಲ್ವಾ? ಆಮೇಲೆ ಅದು ದಂಧೆ ಅಂತ ಹೇಳ್ತಾ ಇದಾರೆ ಅಲ್ವಾ ಸರ್? ದಂಧೆ ಅಂತಂದ್ರೆ ಏನು ಸರ್? ಹರಿರಾಮ ನೀವೇ ಹೇಳ್ತಿರೋದು ಅಲ್ಲಲ್ಲ. ಗಂಗಾಧರ ಸ್ವಾಮಿ ಅವರು ಹೇಳೋ ಪ್ರಕಾರ ಬಹಿರಂಗವಾದಂತ ಸಭೆಯಲ್ಲಿ ಚರ್ಚೆ ಮಾಡಿ ದಂಧೆ ಮಾಡೋದಕ್ಕೆ ನಾನೇನು ಯಡಿಯೂರಪ್ಪನ, ಏನು ಚಕ್ಕಲ್ ದುಡ್ಡು ಇಸ್ಕೊಳ್ಳೋದಕ್ಕೆ ನಾನೇನು ಯಡಿಯೂರಪ್ಪನ? ಒಂದು ಆಯ್ತಾ, ಯಡಿಯೂರಪ್ಪ ಬಹಿರಂಗವಾಗಿದ್ದಾಗ ನಿಮ್ಮ ಹತ್ರ ಸಿಕ್ಕಿರುವಂತ ವಿಡಿಯೋ ನೀವೇ ನೀವು ಫುಲ್ ವಿಡಿಯೋ ಕೊಡಿ, ಈಗ ಹಾಕ್ಸಿ, ಈ ಕ್ಷಣಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಡಿಬೇಟ್ ಎಕ್ಸ್ಟೆಂಡ್ ಮಾಡಿ. ನಾನು ಹೇಳ್ತಿರೋದು ಇಂಟೆಲಿಜೆನ್ಸ್ ಹತ್ರ ಮಾತ್ರ ವಿಡಿಯೋ ಅಂತ ನಾನು ಅದನ್ನೇ ಹೇಳ್ತಾ ಸ್ವೀಕರಿಸಿ. ನೀವ್ ಹೇಳಿದ್ದು ಮಾಧ್ಯಮದವರು ನೀವು ಕ್ಷಮೆ ಕೇಳಿದ್ದೇವೆ, ನೀವು ಬಿಡುಗಡೆ ಮಾಡಿ ಬೇಕಾದ್ರೆ ಬಿಡುಗಡೆ ಮಾಡಕ್ ಸಮಸ್ಯೆ ಅನಿಲ್ ಸಿದ್ದರಾಮಯ್ಯ ಮಾತ್ರ ಯಾವ್ದೇ ಅಲ್ಲ ಇವತ್ತಿಗೂ ಹೋಗ್ಲಿ ಗಂಗಾಧರ ಸ್ವಾಮಿ ಅನಿಲ್ ಇವತ್ತಿಗೂ ಒಂದೇ ಚಾಲೆಂಜ್ ಕೇಳಿದ್ರಿ ಗಂಗಾಧರ ಸ್ವಾಮಿ ಕ್ಷಮೆ ಕೇಳ್ತಾರ ಅಂದ್ರೆ ಒಂದೇ ಒಂದೇ ಒಂದು ಯಾವ ಈ ರಾಜ್ಯದಲ್ಲಿ ಒಂದೇ ಒಂದು ಪ್ರೂವ್ ಮಾಡಿದೀರ ನೀವು? ಒಂದೇ ಒಂದೇ ಒಂದು ಒಂದೇ ಹೋಗ್ಬೇಡ. ಈಗ ನಾವು ಪ್ರೂವ್ ಮಾಡಿದ್ರೆ ನಾವು ಪ್ರೂವ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಪ್ರೂವ್ ಮಾಡಿದ್ರೆ ಪ್ರೂವ್ ನೀವು ಸ್ವೀಕಾರ ಆಲ್ರೆಡಿ ಪ್ರೂವ್ ಆಗಿದೆ, ನೀವು ಕಳ್ಳತನ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಪ್ರೂವ್ ಆಗಿದೆ. ಬಹಿರಂಗ ಸಭೆಯಲ್ಲಿ ಯಾರು ತಗೊಂಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳೋ ವ್ಯಕ್ತಿಗಳು ನಾವು ಅಂತೂ ಅಲ್ಲ. ಅಕಸ್ಮಾತ್ ಏನಾದ್ರು ಮುಂಚೆಯಿಂದ ನೀವೇನಾದ್ರು ಆ ತರದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರೆ ಅದು ನಿಮಗೆ ಅಭ್ಯಾಸ ಇರ್ತದೆ. ಜೆಡಿಎಸ್ ಅವರಿಗೆ ಬಹಿರಂಗವಾಗಿ ದುಡ್ಡು ತಗೊಳ್ಳದ ಅಭ್ಯಾಸ ಇರ್ತದೆ, ಬಹಿರಂಗವಾಗಿ ದುಡ್ಡು ತಗೊಳ್ಳ ಅಭ್ಯಾಸ ಇರ್ತದೆ. ನನ್ನನ್ನು ಎದಕ್ಕೆ ಸೇರಿಸ್ಕೊಳ್ತೀರ ನಂಗೆ ಅರ್ಥ ಆಗೋದು. ಒಂದೇ ಒಂದು ಪ್ರಶ್ನೆ, ಒಂದ್ ಸೆಕೆಂಡ್ ನನ್ನ ಇರೋದು ಇಷ್ಟೇ ಪ್ರಶ್ನೆ. ನೀವು ಅವಾಗಲೇ ಸವಾಲ್ ಹಾಕಿದ್ರು ಅವ್ರಿಗೆ ಕ್ಷಮೆ ಕೇಳ್ತಾರೆ, ವಿಡಿಯೋ ಬಿಟ್ಟು ಅದರಲ್ಲಿ ಸಿಎಸ್ಆರ್ ಫಂಡು ಶಾಲೆಗಳ ವಿಚಾರ ನಿಮಿಷ ಕೇಳಿಸ್ಕೊಳ್ಳಿ ಇದ್ರೆ ನಾವು ಖಂಡಿತವಾಗಿಯೂ ಕ್ಷಮೆ ಕೇಳ್ತೀನಿ. ಸ್ವೀಕಾರ ಆಯ್ತು. ಈಗ ಆರೋಪ ಇರೋದು ನಿಮ್ಮ ಮೇಲಿದೆ, ಆರೋಪ ಸ್ಥಾನದಲ್ಲಿರೋ ಸಾಕ್ಷಿಗಳನ್ನ ಕೊಡಬೇಕು ಅಥವಾ ಆರೋಪ ಮಾಡದೇ ಇರೋರೇ ಸಾಕ್ಷಿಗಳನ್ನ ಕೊಡಬೇಕು? ಕ್ಯಾನ್ ಐ ಟೆಲ್ ಸರ್? ಯೆಸ್ ಪ್ಲೀಸ್. ಈಗ ಆರೋಪ ಮಾಡಿರೋದು ಅವರಲ್ವಾ ಸರ್? ಹೌದು, ಅವರೊಂದು ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದು ಬಹಿರಂಗವಾದಂತ ಸಭೆಯಲ್ಲಿ ಯತೀಂದ್ರ ಅವರು ಅವ್ರ ತಂದೆ ಹತ್ರ ಚರ್ಚೆ ಮಾಡಿದ್ರು. ಯಾವ್ದು ಮಾಡ್ಬೇಕಾಗಿರೋದು ಯಾರು? ನೀವೇ ಅಲ್ವಾ ಸರ್? ನಾನು ಅದನ್ನೇ ಹೇಳೋದಕ್ಕೆ ಬರ್ತಾ ಇದ್ದೀನಿ ಸರ್. ಈಗ ನನ್ನ ಮೇಲೆ ಆಪಾದನೆ ಬಂದಿದೆ ಸರ್, ಹೌದು ಕರೆಕ್ಟ್ ಅಲ್ವಾ ಸರ್? ಪ್ರೂವ್ ಮಾಡಿ, ಆಪಾದನೆ ಬಂದಿದೆ, ಅದನ್ನ ನಾವು ಪ್ರೂವ್ ಮಾಡ್ಕೊಳ್ಬೇಕು. ನಾನು ಹೇಳ್ತಿರೋದೇನು, ಅವರು ತಪ್ಪು ತಿಳ್ಕೊಂತ ಇದ್ದಾರೆ, ಈಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಇವತ್ತಿಗೂ ಈಗೂ ಸಹ 12 ನಿಮಿಷದ ವಿಡಿಯೋ ಆಡಿಯೋಗೆ ನಾನು ಬದ್ಧನಾಗಿದ್ದೀನಿ. ಕುಮಾರಸ್ವಾಮಿ ಅವರಿಗೆ ಹೇಳಿ ಪತ್ರಿಕಾಗೋಷ್ಠಿ ಮಾಡಿ, ನಾಳೆ ಬಿಡುಗಡೆ ಮಾಡಿಸಿ, ನಾಳೆ ಹೇಳಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ಮಾಡಿ. ಅಲ್ಲ ನಾಳೆ ಹೇಳಿ ಸ್ವಾಮಿ ನಾನು ಕ್ಷಮೆ ಕೇಳ್ತೀನಿ, ಅವ್ರು ಕ್ಷಮೆ ಕೇಳಿ ಆದ್ಮೇಲೆ ಬಿಡುಗಡೆ ಮಾಡ್ಬಿಡ್ತೀನಿ. ಅವ್ರು ಕ್ಷಮೆ ಕೇಳಿ ಅಂತ ಹೇಳಿ ನಾವು ಕ್ಷಮೆ ಕೇಳಕ್ ರೆಡಿ ಇದೀವಿ. ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ರೆಡಿ ಇದಾರಾ ಹೇಳಿ ನಾಳೆ? ಅಲ್ಲ ಕುಮಾರಸ್ವಾಮಿ ಅವ್ರು ಸ್ಕಿಪ್ ಆಗ್ಬಿಟ್ರಲ್ಲ, ಯಾವ್ದೋ ದೇವಸ್ಥಾನಕ್ಕೆ ಬಂದು ನಾಳೆ ಮಾಡ್ತಾರೆ ಹಂಗೆ. ಸಿದ್ದರಾಮಯ್ಯನವರು ಒಂದೇ ಲೈನ್ ಸೇರಿಸ್ಬಿಡ್ತೀನಿ ಅಷ್ಟೇ. ಸಿದ್ದರಾಮಯ್ಯನವರು ನಾಳೆ ಬೆಳಗ್ಗೆ ಅನಿಲ್ ಅವ್ರ ಸಜೆಷನ್ ತಗೊಂಡು 12 ನಿಮಿಷದ ಬಿಡುಗಡೆನ ಬಿಡುಗಡೆ ಮಾಡ್ತಾ ಇದ್ದೀನಿ, ಇದು ಸಿ ಎಸ್ ಆರ್ ಅಷ್ಟೇ ಮಾತಾಡೋದು, ಇದು ಇದು ಬಿಟ್ಟು ವರ್ಗಾವಣೆ ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ಲಿ, ಕುಮಾರಸ್ವಾಮಿ ಅವ್ರಿಗೆ ಕ್ಷಮೆ ಕಳಿಸ್ತೀವಿ. ಎರಡು ಪಾಯಿಂಟ್ ಬಂತು, ಒಂದು ಯಡಿಯೂರಪ್ಪನವ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಇನ್ನೊಂದು ಎವಿಡೆನ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನೋಡಿ, ಯಡಿಯೂರಪ್ಪನವ್ರ ಕೋರ್ಟಲ್ಲಿ ನಿರ್ದೋಷಿ ಅಂತ ಪ್ರೂವ್ ಆಗಿನೇ ಹೊರಗಡೆ ಓಡಾಡ್ತಿರೋದು. ಡಿ ಕೆ ಶಿವಕುಮಾರ್ ತರ ಬೇಲ್ ಮೇಲೆ ಹೊರಗಡೆ ಓಡಾಡ್ತಿಲ್ಲ, ಸೋನಿಯಾ ಗಾಂಧಿ ತರ ಬೇಲ್ ಮೇಲೆ ಹೊರಗಡೆ ಓಡಾಡ್ತಿಲ್ಲ, ರಾಹುಲ್ ಗಾಂಧಿ ತರ ಬೇಲ್ ಮೇಲೆ ಹೊರಗಡೆ ಓಡಾಡ್ತಾ ಇಲ್ಲ. ಅದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಎವಿಡೆನ್ಸ್ ಕೊಡಿ, ಎವಿಡೆನ್ಸ್ ಕೊಡಿ ಅಂತಂದ್ರು. 40% ಅವಿಲಿಗೇಷನ್ ನಮ್ಮ ಮೇಲೆ ಮಾಡಿದ್ರಲ್ಲ, ಇವತ್ತಿನವರೆಗೂ ಎವಿಡೆನ್ಸ್ ಇವ್ರ ಕೈಲಿ ಕೊಡೋಕ್ಕಾಗಿಲ್ಲ. ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಇವ್ರ ಕೈಲಿ ಆಗೇ ಇಲ್ಲ. ಫಸ್ಟ್ ಪಾಯಿಂಟ್. ತಿರ್ಗಾ ಡಿ ಕೆ ಶಿವಕುಮಾರ್ ಓಪನ್ ಆಗಿ ನಿಮಗೆ ನರೇಟಿವ್ ಬಿಲ್ಡ್ ಮಾಡ್ರಿ ಈ ತರ ಅಂತ ಹೇಳ್ಕೊಟ್ಟಿ ಮಾಧ್ಯಮದಲ್ಲಿ ಕುತ್ಕೊಂಡು ಓಪನ್ ಆಗಿ ಸುಳ್ಳು ಅಂತ ಅವರೇ ಒಪ್ಕೊಂಡು. ನೆಕ್ಸ್ಟ್,
ಬಿಟ್ಕಾಯ್ನು ಬಿಟ್ಕಾಯ್ನು ಅಂತ ಏನು ಪ್ರಿಯಾಂಕಾ ಖರ್ಗೆ ಹೇಳಿದ್ದೋ ಹೇಳಿದ್ದೆ ನಮ್ಮ ಅಧಿಕಾರ ಅವಧಿನಲ್ಲಿ, ಇವತ್ತಿನವರೆಗೂ ಬಿಟ್ಕಾಯ್ನ್ ಏನಾಯ್ತು, ಯಾರು ಅರೆಸ್ಟ್ ಆದ್ರು, ಎಲ್ಲೋದ್ರು, ಏನೂ ಇಲ್ಲ. ತಿರ್ಗಿ ಆಮೇಲೆ ಇದೇ ಗುತ್ತಿಗೆದಾರರ ಸಂಘದವರು ರೀಸೆಂಟಾಗಿ ಇವ್ರ ಅಧಿಕಾರಕ್ಕೆ ಬಂದ ಮೇಲೆನೇನೆ ಎಷ್ಟೆಷ್ಟು ಕಮಿಷನ್ ತಗೊಳ್ತಾವ್ರೆ ಅಂತೆಲ್ಲ ಹೇಳಿದ್ರು, ಅದ್ರ ಬಗ್ಗೆ ಯಾವ ತನಿಖೆನೂ ಇಲ್ಲ. ಕಿಯೋನಿಕ್ಸ್ ಎಂಡಿ ಕಿಯೋನಿಕ್ಸ್ ಎಂಡಿ ಅವ್ರ ಮನೆಯಲ್ಲೇ ದುಡ್ಡು ಸಿಕ್ಕಿದ್ದು. ನೆಕ್ಸ್ಟ್ ಕಿಯೋನಿಕ್ಸ್ ಎಂಡಿ ಅವರು ಕಿಯೋನಿಕ್ಸ್ ಗುತ್ತಿಗೆ ಸಂಘದ ಅಧ್ಯಕ್ಷ ಬಂಗೇರ ಹೇಳಿದ್ರಲ್ಲ, ನಾನು ಮಾತಾಡಕ್ಕೆ ಹೋದಾಗ ಇಲ್ಲಿಗೆ ಬರೋದಕ್ಕೆ 5 ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ತನಿಖೆ ಆಗಿಲ್ಲ. ಎವಿಡೆನ್ಸ್ ನಿಮ್ಗೆ ಅಲ್ಲೂ ಇದೆ, ಬರೀ ಟ್ರಾನ್ಸ್ಫರೇ, ಇನ್ನೇನು ಇಲ್ಲ. ಇಲ್ಲಿ ನಿಮ್ಗೆ ಕಣ್ಣು ಮುಂದೆ ನಿಮ್ಮವರೇ ಆರೋಪ ಮಾಡ್ಬೇಕಾದ್ರೆ ಫಸ್ಟ್ ಅದನ್ನ ತನಿಖೆ ಮಾಡಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ಇವತ್ತು ಕೋಲ್ ಸ್ಕ್ಯಾಮ್ ಏನಾಯ್ತು, 2G ಸ್ಕ್ಯಾಮ್ ಏನಾಯ್ತು, 3G ಸ್ಕ್ಯಾಮ್ ಏನಾಯ್ತು, ಅಲ್ಲ ರೀ ಅಲ್ಲ ಅಲ್ಲ ಇವತ್ತು ಅಲ್ಲ ಇವತ್ತಿಗೆ ಅಲ್ಲ 15 ಲಕ್ಷ ರೂಪಾಯಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕಿ ಅಲ್ಲಿಂದ ಧನ್ಯವಾದಗಳು. ಬಟ್ ಈ ಡಿಬೇಟ್ ಅಲ್ಲಿ ಒಂದು ಹೊಸ ಆಯಾಮ ಸಿಗ್ತಾ ಇರೋದು ಯತೀಂದ್ರ ಅವರು ಮಾತನಾಡಿರುವಂತ ಆಡಿಯೋ ಕ್ಲಿಪ್ 12 ನಿಮಿಷದ್ದಿದೆ ಅಂತಿದ್ದಾರೆ. ಸೊ ಅದನ್ನು ದಯವಿಟ್ಟು ಆಚೆ ಬಿಟ್ಟರೆ ಎಲ್ಲರೂ ಒಂದು ಕ್ಲಿಯರ್ ಆಗುತ್ತೆ, ಅದು ವರ್ಗಾವಣೆದ್ದು ಇಲ್ಲ CSR ಫಂಡದ್ದು. ಮಾಡ್ತಾರ, ಕ್ಷಮೆ ಕೇಳ್ತಾರ, ನೋಡಬೇಕು. ಆದರೆ ದೊಡ್ಡವರೆಲ್ಲ ಜಾಣರಲ್ಲ ಅನ್ನೋ ತಪ್ಪು, ಬಟ್ ದೊಡ್ಡವರೆಲ್ಲ ಸ್ವಲ್ಪ ಜಾಣರು ಇದ್ದಾರೆ, ಅವಾಗವಾಗ ದೊಡ್ಡತನನೂ ಇರುತ್ತೆ.